हाय फ्रेंड्स, मीडिया जगत्तिगे स्वागत। फ्रेंड्स, नम्म राज्यदिंद ಒಟ್ಟು 28 ಸಂಸದರು ಆಯ್ಕೆಯಾಗಿ ಲೋಕಸಭೆಗೆ ಹೋಗಿದ್ದಾರೆ. ಈ 28 ಸಂಸದರಲ್ಲಿ ಅತ್ಯಂತ ಶ್ರೀಮಂತ ಸಂಸದ ಯಾರು ಗೊತ್ತಾ? ಅವರು ಇಡೀ ಭಾರತದಲ್ಲೇ ಮೂರನೇ ಅತ್ಯಂತ ಶ್ರೀಮಂತ ಸಂಸದ. ಹಾಗಾದ್ರೆ ಯಾರವರು, ಯಾವ ಪಕ್ಷದವರು, ಅವರ ಆಸ್ತಿ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಸದ್ಯ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರೋ 28 ಸಂಸದರಲ್ಲಿ 25 ಸಂಸದರು ಬಿಜೆಪಿಯವರು. ಉಳಿದ 3ರಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್, ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಮತ್ತು ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದಿರೋ ಸುಮಲತಾ ಅಂಬರೀಶ್ ಇದ್ದಾರೆ. ಇವರಲ್ಲಿ ಅತ್ಯಂತ ಶ್ರೀಮಂತ ಸಂಸದ ಯಾರು ಗೊತ್ತಾ? ಅವರು ಬೇರಾರು ಅಲ್ಲ, ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್. ಹೌದು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಸಂಸದರಾಗಿರೋ ಡಿಕೆ ಸುರೇಶ್ ರಾಜ್ಯದ ಶ್ರೀಮಂತ ಎಂಪಿ. ಇಡೀ ದೇಶಕ್ಕೆ ಇವರೇ ನಂಬರ್ 3. ಅಂದಹಾಗೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದ ಏಕೈಕ ಅಭ್ಯರ್ಥಿ ಇವರೇ. ಡಿಕೆ ಸುರೇಶ್ ಆಸ್ತಿ ಎಷ್ಟು? ಫ್ರೆಂಡ್ಸ್, 2019ರ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಡಿಕೆ ಸುರೇಶ್ ಬರೋಬ್ಬರಿ 338 ಕೋಟಿ ಮೌಲ್ಯದ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಅಣ್ಣ ಡಿಕೆಶಿ ಬಳಿ 840 ಕೋಟಿ ಆಸ್ತಿ ಇದ್ರೆ ತಮ್ಮ ಡಿಕೆ ಸುರೇಶ್ ಬಳಿ 338 ಕೋಟಿ ಮೌಲ್ಯದ ಆಸ್ತಿ ಇದೆ. ಇದರೊಂದಿಗೆ ಕರ್ನಾಟಕದ ಶ್ರೀಮಂತ ಸಂಸದ ಎನಿಸಿಕೊಂಡಿದ್ದಾರೆ ಡಿಕೆ ಸುರೇಶ್. 2014ರಲ್ಲಿ ಇದ್ದಿದ್ದು 85 ಕೋಟಿ, 5 ವರ್ಷದಲ್ಲಿ 253 ಕೋಟಿ ಹೆಚ್ಚಳ. ಹೌದು ಫ್ರೆಂಡ್ಸ್, 2014ರಲ್ಲಿ ಡಿಕೆ ಸುರೇಶ್ ಬಳಿ ಇದ್ದಿದ್ದು 85 ಕೋಟಿ ಮೊತ್ತದ ಆಸ್ತಿ. 2019 ಆಗುವಾಗ ಅದು 338 ಕೋಟಿಗೆ ಹೋಗಿತ್ತು. ಅಂದ್ರೆ 5 ವರ್ಷದಲ್ಲಿ 253 ಕೋಟಿ ಹೆಚ್ಚಾಗಿದೆ ಅಂತರ್ಥ. ಇವರ ಆದಾಯದ ಮೂಲ ಕೃಷಿ, ವೇತನ ಮತ್ತು ಬ್ಯಾಂಕ್ನಲ್ಲಿ ಇಟ್ಟಿರೋ ಹಣಕ್ಕೆ ಬರುವ ಬಡ್ಡಿ ಅಂತ ತೋರಿಸಿಕೊಂಡಿದ್ದಾರೆ. ಡಿಕೆ ಸುರೇಶ್ ಆದಾಯ ಎಷ್ಟು? 2017-18ರಲ್ಲಿ ಡಿಕೆ ಸುರೇಶ್ರ ವಾರ್ಷಿಕ ಆದಾಯ 1.87 ಕೋಟಿ ರೂಪಾಯಿ ಇತ್ತು. ಅಂದ್ರೆ ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ಆಗುತ್ತೆ. ದಿನಕ್ಕೆ 51,000, ಗಂಟೆಗೆ 2,100 ರೂಪಾಯಿ ಆಗುತ್ತೆ. ಡಿಕೆ ಸುರೇಶ್ಗಿದೆ 51 ಕೋಟಿ ಸಾಲ. ರಾಜ್ಯದ ಶ್ರೀಮಂತ ಸಂಸದ ಆಗಿದ್ರು ಡಿಕೆ ಸುರೇಶ್ 51 ಕೋಟಿ ಮೊತ್ತದ ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದ್ದಾರೆ. 2019ರಲ್ಲಿ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿದ ಅಫಿಡವಿಟ್ನಲ್ಲಿ ಇದನ್ನ ತೋರಿಸಿಕೊಂಡಿದ್ರು. ಪಿಯುಸಿವರೆಗೆ ಓದಿದ್ದಾರೆ ಡಿಕೆ ಸು. ಹೌದು ಫ್ರೆಂಡ್ಸ್, ಡಿಕೆ ಸುರೇಶ್ ಬೆಂಗಳೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪಿಯುಸಿವರೆಗೆ ಓದಿದ್ದಾರೆ. ಇವರದ್ದು 1985ರ ಬ್ಯಾಚ್. ಸೊ ಫ್ರೆಂಡ್ಸ್, ಇದಾಗಿತ್ತು ರಾಜ್ಯದ ಶ್ರೀಮಂತ ಸಂಸದ ಡಿಕೆ ಸುರೇಶ್ ಮತ್ತು ಅವರ ಆಸ್ತಿ ಬಗ್ಗೆ ಚುಟುಕಾಗಿ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.